ರಮಣ್ಣ ಅರೆಸ್ಟ್ ಮಾಡ್ತಾ ಇದ್ದೀರಾ ಏನಾಗಿದೆ ನಿಮಗೆ ನೀವು ಅವನ ಫೋನ್ ಕಾಲ್ ಚೆಕ್ ಮಾಡಿದ್ರಾ ಅದು ರಮಣ್ಣ ನಂಬರ್ ಏನಾ ಅವರ ಫೋನ್ ಸಿಕ್ಕಿಲ್ಲ ಮೇಡಂ ಸಿಮ್ ಕೊಡ್ತಿರೋದು ರಮಣ್ಣ ಅವರು ಕೆಲಸ ಆಗಿದ ತಕ್ಷಣ ಫೋನ್ ಸಿಮ್ ಅನ್ನು ಅವರೇ ತಗೊಂಡ್ರು ಅಂತ ಹೇಳ್ತಾರೆ ಈಗ ನಮ್ಮತ್ರ ಸಾಕ್ಷಿ ಅಂತ ಇರೋದು ಚತುರ್ದಲ್ಲಿ ಸಿಕ್ಕಿರೋ ಸಿಸಿಟಿವಿ ಫುಟೇಜ್ ಸಾಗರ್ ಕೊಟ್ಟಿರುವಂತ ಕಂಪ್ಲೇಂಟ್ ಆಮೇಲೆ ಈ ರೌಡಿಗಳು ಪ್ರೈಮರಿ ಇನ್ವೆಸ್ಟಿಗೇಷನ್ ಪ್ರಕಾರ ರಮಣ್ಣ ಅವರೇ ಕಿಡ್ನಾಪ್ ಮಾಡಿಸಿದ್ದು ಅನ್ಸುತ್ತೆ ಈ ರೌಡಿಗಳು ಹೇಳ್ತಾ ಇರೋದು ಸತ್ಯ ಅಂತ ಹೇಗ್ ನಂಬ್ತೀರಾ ಅವರೇ ಯಾಕ ಸುಳ್ಳು ಹೇಳ್ತಾ ಇರಬಾರದು ನಮ್ಮ ರಮಣ್ಣನ ಹೆಸರನ್ನ ಹಾಳು ಮಾಡೋದಕ್ಕೆ ಯಾರು ಈ ಕೆಲಸನ ಮಾಡ್ತಿದ್ದಾರೆ ಇನ್ಸ್ಪೆಕ್ಟರ್ ಈ ರೌಡಿಗಳು ಹೇಳ್ತಿರೋ ಸುಳ್ಳು ಇವರು ಹೇಳ್ತಿರೋ ಸತ್ಯ ಅನ್ನೋದಕ್ಕೆ ಸಾಕ್ಷಿ ನಾನು ಇದೀನಿ ಇವರೆಲ್ಲ ಹೇಳ್ತಿರೋ ಸತ್ಯ ಅನ್ನೋದಕ್ಕೆ ಯಾರು ಸಾಕ್ಷಿ ಸಾಕ್ಷಿ ಇಲ್ಲ ಅಂತ ಮಾತ್ರಕ್ಕೆ ರಮಣ್ಣನ ಅಪರಾಧಿ ಅಂತ ನೀನು ಹೇಳಕಾಗಲ್ಲ ಸಾಗರ್ ರಮಣ್ ಮೇಲೆ ಯಾಕೆ ನಿನಗೆ ದ್ವೇಷ ಅವನ ವಿರುದ್ಧ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದೀಯ ನೀನು ರಾಧನ್ನ ರಮಣ್ ಇಷ್ಟಪಟ್ಟಿದ್ದ ಅದಕ್ಕೋಸ್ಕರ ನಿನ್ನನ್ನ ಕಿಡ್ನಾಪ್ ಮಾಡಿಸಿ ರಾಧನ್ ಮದುವೆ ಆದ ಅಂತ ತಾನೆ ಹೇಳೋದು ಫಸ್ಟ್ ಆಫ್ ಆಲ್ ರಮಣ್ ರಾಧಾ ಪರಿಚಯನೇ ಇಲ್ಲ ಅವನು ಅವಳನ್ನ ಇಷ್ಟಪಡೋದು ಹೇಗೆ ಸಾಧ್ಯ ಹಾಗಲ್ಲ ಇದ್ದಿದ್ರೆ ಅಣ್ಣ ನನಗೆ ಫಸ್ಟ್ ಹೇಳ್ತಿದ್ದ ಅಣ್ಣನನ್ನ ಮದುವೆ ಮಾಡಿಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ ಗೊತ್ತಾ ಸರ್ ನೀವು ಅರೆಸ್ಟ್ ಮಾಡಬೇಕಾಗಿರೋದು ರಮಣ್ ಅಲ್ಲ ಸಾಗರ್ನ ಇದೆಲ್ಲ ಇವಂದೇ ಸರ್ ಪ್ಲಾನ್ ಇವನ್ ಗೇಮ್ ಮಾಡ್ತಾ ಇದಾನೆ ರಮಣ್ಣ ನಾವು 2 ವರ್ಷದಿಂದ ನೋಡ್ತಾ ಇದೀವಿ ಇವನ ಹಿನ್ನೆಲೆ ಏನಂತ ಗೊತ್ತಿಲ್ಲ ಇವನ್ ದುಡ್ಡಿಗೋಸ್ಕರ ಈ ರೀತಿ ಆಟ ಆಡ್ತಾ ಇದಾನೆ ಸರ್ ಏನು ಅಂದೆ ನೀನು ದುಡ್ಡಿಗೋಸ್ಕರ ನಾನು ಮೋಸ ಮಾಡ್ತೀನಿ ಕಷ್ಟಪಟ್ಟು ದುಡಿಯೋ ಅಂತ ಕಣೋ ನಾನು ಬರ್ತಾನ ಇದ್ರು ಇನ್ನೊಬ್ಬರ ಮುಂದೆ ಕೈ ಚಾಚಲ್ಲ ಇನ್ನೊಂದ ಸಲ ಹೀಗೆಲ್ಲ ಮಾತಾಡಿದ್ರೆ ನಾಲ್ಕ ಬಾರಿಸ್ತೀನಿ ಒಂದ ಸಲ ಅಲ್ಲ 100 ಸಲ ಹೇಳ್ತೀನಿ ನೀನೇ ಈ ರೌಡಿಗಳು ಕೂಡನು ನಿನ್ನವರೇನೆ ನೀನು ಅವರ ಗ್ಯಾಂಗಿಗೆ ಸೇರಿದವನು ಯಾವ ಗ್ಯಾಂಗು ಏನು ಹೇಳ್ತಿದ್ಯಾ ನಿನ್ನ ತಂಗಿಗೆ ಅನ್ಯಾಯ ಆಗ್ತಿದ್ರು ಅದನ್ನ ಕೇರ್ ಮಾಡಿದರೋ ನೀನು ನನ್ನ ತಂಗಿ ಹೆಸರು ತಗೋಬೇಡ ನೀನು ಅವಳಿಗೆ ಅನ್ಯಾಯ ಮಾಡಿದವನು ನೀನು ಮತ್ತೆ ನಿಮ್ಮ ಅಪ್ಪ ಆದಿತ್ಯ ಏ ನಿಲ್ಸೆ ಇದನ್ನ ಸ್ಟೇಷನ್ ಅನ್ಕೊಂಡಿದ್ರಾ ಏನು ಅನ್ಕೊಂಡಿದ್ರಾ ಸರ್ ಇವನಿಗೆ ನಂಬೇಡಿ ಸರ್ ಇವನೇ ಕಿಡ್ನಾಪ್ ಮಾಡ್ತಿರೋದು ಸರ್ ಹಾಗಂತ ಕಂಪ್ಲೇಂಟ್ ನ ಬರ್ದ್ ಕೊಡಿ ಕಿರ್ಚಾಡ್ ಬಿಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಕ್ರಮ ತಗೊಳ್ತಾ ಇದೀವಿ ನೋಡಿ ಸಾಗರ್ ಬಗ್ಗೆ ನಮಗೆ ಅನುಮಾನ ಇಲ್ಲ ಆದರೆ